ಅತೀಂದ್ರಿಯ ಜ್ಞಾನಕ್ಕೆ ನೀವು ಹಿಂದೆಂದಿಗಿಂತ ಹೆಚ್ಚು ಅರ್ಹರು. ಯುವಕರನ್ನು ಕೇಳಿ, ಕದ್ದು ಮುಚ್ಚಿ ಕೊಂಡುಕೊಳ್ಳೋದಕ್ಕಿಂತ ಸುಮ್ಮನೆ ಇಲ್ಲಿ ಕೂತು ಉನ್ಮಾದದಲ್ಲಿರೋಕೆ ಆಸಕ್ತಿ ಇದೆಯಾ ಅಂತ. ಇಡೀ ಜೀವನನೇ ಒಂದು ರೇಸ್ ಆದರೆ ಅಂತಿಮ ಗೆರೆ ಸಾವು. ಅದ ಬೇಕಾಗಿರೋದು ಜಗತ್ತಿನ ಯುವಜನತೆ ಮುಂದೆ ಬಂದು ಹೆಚ್ಚು ಸಂವೇದನಾಶೀಲ ಮಾನವಿಕ ಶಿಕ್ಷಣ ಪದ್ಧತಿಯನ್ನು ಕೇಳಬೇಕು. ನಿಮ್ಮ ಬೆಳವಣಿಗೆ ಒಳಿತಿಗಾಗಿ ಮತ್ತು ಜಗತ್ತಿನ ಒಳಿತಿಗಾಗಿ, ಯಾಕಂದ್ರೆ ನಾಳೆ ಈ ಜಗತ್ತು ನಿಮ್ಮದೇ. ಅತೀಂದ್ರಿಯ ಜ್ಞಾನ ಚಮತ್ಕಾರ ಅಲ್ಲ, ಅದರ ಅರ್ಥ ಇಷ್ಟೇ. ನಿಮಗೆ ಅರ್ಥ ಆಗದ್ದು ಅಥವಾ ಗ್ರಹಿಸಲಾಗದ್ದು ನಿಗೂಢ ಅನ್ಸುತ್ತೆ ಅಲ್ವಾ? ಹೌದಲ್ವಾ? ಈಗ ಸಾವಿರ ವರ್ಷಗಳ ಹಿಂದೆ ನೀವೆಲ್ಲ ಇಲ್ಲೆಲ್ಲೋ ಕೂತಿದ್ರಿ ಅಂದ್ಕೊಳ್ಳಿ. ನಾನು ಸೈಕಲ್ ಹೊಡ್ಕೊಂಡು ಬಂದೆ. ನಿಮಗೆ ಸೈಕಲ್ ಬಗ್ಗೆ ಗೊತ್ತೇ ಇಲ್ಲ, ಅದರ ಪರಿಕಲ್ಪನೆಯೇ ಇಲ್ಲ. ಸೈಕಲ್ ಹೊಡ್ಕೊಂಡು ಇಷ್ಟು ತೆಳುವಾದ ಚಕ್ರಗಳ ಮೇಲೆ ಬಂದು ನಾನು ಸ್ವರ್ಗದಿಂದ ಬಂದಿದ್ದೀನಿ ಅಂದರೆ ನೀವು ನಂಬುತ್ತೀರಿ? ಒಬ್ಬ ಅಸಮರ್ಥನನ್ನು ಕರೆದು ಬಾ ಇಲ್ಲಿ, ಇದು ನಿನಗೆ ಸಾಧ್ಯನಾ ಅಂತೀನಿ, ಅವನು ಖಂಡಿತವಾಗಿ ಬೀಳ್ತಾನೆ. ಅಲ್ಲಿಗೆ ನಾನು ಸ್ವರ್ಗದಿಂದ ಬಂದಿದ್ದು ಹೌದು ಅಂತ ರುಜುವಾತಾಗುತ್ತೆ. ಯಾಕಂದ್ರೆ ನಿಮಗೆ ಏನೋ ಅರ್ಥ ಆಗಲ್ವೋ ಅದು ನಿಗೂಢವಾಗಿ ಕಾಣಿಸುತ್ತೆ. ನಿಮಗೆ ಗ್ರಹಿಸಕ್ಕಾಗದೇ ಇರೋದನ್ನ ಬೇರೆ ಯಾರೋ ಗ್ರಹಿಸಿದ್ರೆ ಚಮತ್ಕಾರದ ಹಾಗೆ ಕಾಣಿಸುತ್ತೆ ಅಲ್ವಾ? ಆದರೆ ಇವತ್ತು ಸಾಮಾನ್ಯವಾಗಿ ನಾವದನ್ನ ಇಂಜಿನಿಯರಿಂಗ್ ಅಂತೀವಿ. ಒಂದು ಕಾಲದಲ್ಲಿ ಯಾವುದು ಚಮತ್ಕಾರ ಆಗಿತ್ತೋ ಅದಿವತ್ತು ಇಂಜಿನಿಯರಿಂಗ್ ಆಗಿದೆ ಅಲ್ವಾ? ನಾನು ಈ ಮಂಚದ ಜೊತೆ ತೇಲೋಕೆ ಶುರುವಾದ್ರೆ ವಾಹ್ ಇದ್ಯಾವ ತಂತ್ರಜ್ಞಾನ ಅಂತೀರಿ. ಇವರು ಯಾವ ಸ್ವರ್ಗದಿಂದ ಬಂದಿದ್ದಾರೆ ಅಂತ ನೋಡಲ್ಲ. ನಾನು ಹೇಳ್ತಿರೋದು ಅತೀಂದ್ರಿಯ ಜ್ಞಾನಕ್ಕೆ ನೀವು ಹಿಂದೆಂದಿಗಿಂತ ಹೆಚ್ಚು ಅರ್ಹರು. ಯಾಕಂದ್ರೆ ನಾವಿನ್ನೂ ಪರಿಶೋಧಿಸಿಲ್ಲದ ಸಾಧ್ಯತೆಗಳಿವೆ ಅನ್ನೋದನ್ನ ನೀವು ನೋಡ್ತೀರಿ. ನೋಡಿ, ಒಂದೂವರೆ ಎರಡು ವರ್ಷಗಳ ಹಿಂದೆ ನಾವು ಯೂತ್ ಅಂಡ್ ಟ್ರೂತ್ ಅಭಿಯಾನ ಆರಂಭಿಸಿದ್ವಿ. ಇದು ಉಪದೇಶ ಕೊಡೋಕಲ್ಲ, ಇದೊಂದು ಮತ ಸಿದ್ಧಾಂತ ಅಲ್ಲ. ನೀವು ಹೇಗಿರಬೇಕು ಅನ್ನೋ ಉಪದೇಶ ಕೊಡೋಕೆ. ನಿಮಗೆ ಪ್ರಶ್ನೆಗಳಿವೆ, ಯುವಕರಾಗಿದ್ದಾಗ ತುಂಬಾ ಪ್ರಶ್ನೆಗಳಿರತ್ವೆ. ಯಾವುದೇ ರೀತಿ ಪ್ರಶ್ನೆನ ತಂದರೂ ನಿಮಗೆ ಯೋಗ್ಯ ಅನ್ನಿಸೋ ರೀತಿಯಲ್ಲಿ ಉತ್ತರಿಸ್ತೀವಿ, ನಿಮಗೆ ಒಂದು ಮಟ್ಟಿಗೆ ಸರಿ ಅನ್ನಿಸೋ ಹಾಗೆ. ಇದು ಎಷ್ಟು ಮನ್ನಣೆ ಪಡ್ಕೊಳ್ಳುತ್ತೋ ಅಂದರೆ 162ಕ್ಕೂ ಹೆಚ್ಚು ಯೂನಿವರ್ಸಿಟಿಗಳ ಆಹ್ವಾನ ಇನ್ನೂ ಹಾಗೆ ಇದೆ. ನಮಗೆ ಹೋಗೋಕ್ಕಾಗ್ತಾ ಇಲ್ಲ, ಹಾಗಾದರೆ ಅವರನ್ನು ಸೆಳೆಯೋದೇನು? ನಾನು ಬೆಂಗಳೂರಲ್ಲಿದ್ದೆ, ನನ್ನನ್ನು U25 ಕಾನ್ಫರೆನ್ಸ್ಗೆ ಕರೆದಿದ್ರು. ಅದಕ್ಕೆ 25 ವರ್ಷದೊಳಗಿನವರು ಮಾತ್ರ ಬರಬಹುದು. ಅದು ಹೇಗೋ ನಾನು ಅರ್ಹ ಅಂತ ಕರೆದ್ರು. ಸುಮಾರು 12,000-13,000 ಯುವಜನರು ಸೇರಿದ್ರು. ಗಾಂಜಾದ್ದು ಕಟು ವಾಸನೆ, ಸರಿನಾ? ಇದಕ್ಕೆ ಹಲವು ದಾರಿಗಳಿವೆ. ಸರಳವಾದ ಹೇಳ್ತೀನಿ, ನಂದು ಕಣ್ಣು ನೋಡಿ, ಯಾವಾಗಲೂ ಉನ್ಮಾದದಲ್ಲಿರ್ತೀನಿ. ಯುವಜನರನ್ನು ಕೇಳಿ, ಕದ್ದು ಮುಚ್ಚಿ ಕೊಂಡುಕೊಳ್ಳೋದಕ್ಕಿಂತ ಸುಮ್ಮನೆ ಇಲ್ಲಿ ಕೂತು ಉನ್ಮಾದದಲ್ಲಿರೋಕೆ ಆಸಕ್ತಿ ಇದೆಯಾ ಅಂತ. ಖಂಡಿತ ಇದೆ, ಅದಕ್ಕೆ ನಾನು ಹಿಂದೆ ಬಿದ್ದಿರೋದು. ಅವರಿಗೆ ಫಿಲಾಸಫಿಗಳನ್ನು ಕಲಿಸೋಕೆ ಪ್ರಯತ್ನಿಸಬೇಡಿ, ಒಂದು ಉತ್ತಮ ಪರ್ಯಾಯ ಕೊಡಿ. ಉತ್ತಮ ಪರ್ಯಾಯ ಕೊಟ್ಟರೆ ಯಾಕೆ ಅದರ ಹಿಂದೆ ಹೋಗಲ್ಲ? ಯಾಕಂದ್ರೆ ದೊಡ್ಡವರು ನಿರಂತರವಾಗಿ ಮಾತಾಡ್ತಿರೋ ಅಸಂಬದ್ಧವನ್ನು ಕೇಳೋಕೆ ಅವರು ಬಯಸ್ತಿಲ್ಲ. ತಮ್ಮ ಜೀವನದಲ್ಲಿ ಕೆಲಸನೇ ಮಾಡದೇ ಇರೋದ್ರ ಬಗ್ಗೆ ಹೇಳ್ತಿರ್ತಾರೆ. ಕೆಲಸ ಮಾಡಲಿಲ್ಲ ಅಂದಾಗ ನಾನು ಹೇಳ್ತಿರೋದು, ಜನರು 5-6 ವರ್ಷದವರಾಗಿದ್ದಾಗ ಹೇಗಿದ್ರು, ಎಷ್ಟು ಸಂತೋಷ ಹರ್ಷೋಲ್ಲಾಸದಲ್ಲಿದ್ರು, 30 ಆದಾಗ ಹೇಗಾಗ್ತಾರೆ?
ಅದು ಕೆಲಸ ಮಾಡ್ತಾ? 5 ವರ್ಷ ಆಗಿದ್ದಾಗ ಸಂತೋಷದಲ್ಲಿದ್ದರೆ ಬೆಳೆದು 30 ಆದಾಗ ಭಾವೋತ್ಕರ್ಷದಲ್ಲಿ ಇರಬೇಕು. ಆದರೆ ಉಲ್ಟಾ ಆಗಿದೆ, ಅಂದ್ರೆ ಕೆಲಸ ಮಾಡಿಲ್ಲ. ಅಧಿಕಾರ ಸ್ಥಾನದಲ್ಲಿದ್ದ ಮಾತ್ರಕ್ಕೆ ಅಸಂಬದ್ಧಗಳು ದೀರ್ಘಕಾಲದವರೆಗೆ ನಡೆದು ಬಂತು. ಆದರೀಗ ಅಂಥದ್ದು ಯಾವುದೂ ಉಳಿಯಲ್ಲ. ಸತ್ಯ ಮಾತ್ರ ಅಧಿಕಾರಯುತವಾದ್ದು. ಯಾವುದು ಕೆಲಸ ಮಾಡುತ್ತೋ ಉಳಿಯುತ್ತೆ, ಯಾವುದು ಮಾಡಲ್ಲ ಅಳಿಯುತ್ತೆ. ಒಳ್ಳೆ ಸಮಯ. ದುರದೃಷ್ಟವಶಾತ್ ಜಗತ್ತಿನಲ್ಲಿ ನಾವು ಒಂದು ಆಂದೋಲನ ಆರಂಭಿಸಿದ್ದೇವೆ. ಶಿಕ್ಷಣ ಅದರ ಪ್ರಮುಖ ಭಾಗ. ಬೇರೆ ಬೇರೆ ಅಂಶಗಳು ಇವೆ, ಶಿಕ್ಷಣ ಮುಖ್ಯವಾದದ್ದು. ಅದು ಯಾವಾಗಲೂ ಜಗತ್ತನ್ನು ಹತ್ತಿಕ್ಕೋ ಬಗ್ಗೆ ಆಗಿದೆ. ಕಿಂಡರ್ ಗಾರ್ಟನ್ ಇಂದ ಹಿಡಿದು ಅವರು ಕೇಳ್ತಿರೋದು ಯಾರು ಫಸ್ಟ್, ಯಾರು ಸೆಕೆಂಡು, ಯಾರು ಥರ್ಡ್, ಯಾರು ಲಾಸ್ಟ್. ಶಿಕ್ಷಣ ಅನ್ನೋದು ಸಮಾಜದಲ್ಲಿನ ಆಲೋಚನಾ ರೀತಿಯ ಪರಿಣಾಮ. ನಾವು ದಮನಕಾರಿ ಮಾರ್ಗಕ್ಕೆ ಬಂದಿದ್ದೀವಿ. ಕಳೆದ 3 ಶತಮಾನಗಳವರೆಗೆ ಸಾಮ್ರಾಜ್ಯಶಾಹಿ ಜೀವನ ಕ್ರಮದಡಿಯಲ್ಲಿದ್ದ ದುಷ್ಪರಿಣಾಮ ಅನಿಸುತ್ತೆ. ನಾವು ಪ್ರಬಲರು ಮತ್ತು ಎಲ್ಲರೂ ನಮ್ಮ ಕಾಲ ಕೆಳಗೆ ಇದ್ದಾಗ ಮಾತ್ರ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಳ್ತೀವಿ. ಈಗ ತಂತ್ರಜ್ಞಾನದಿಂದಾಗಿ ಜಗತ್ತಿನಾದ್ಯಂತ ಮಾನವ ಮಹತ್ವಾಕಾಂಕ್ಷೆಗಳು ವೃದ್ಧಿಯಾಗಿದ್ದರಿಂದ ಎಲ್ಲರನ್ನೂ ನಿಮ್ಮ ಕಾಲ ಕೆಳಗೆ ಇಟ್ಕೊಳ್ಳೋ ಕಾಲ ಮುಗಿದಿದೆ. ಆದರೂ ನಮಗಿನ್ನೂ ಶಿಕ್ಷಣ ವ್ಯವಸ್ಥೆಯನ್ನು ಮೂಲಭೂತವಾಗಿ ಬದಲಾಯಿಸೋಕ್ಕಾಗಿಲ್ಲ. ಇನ್ನೂ ಯಾರು ಯಾರನ್ನು ಹತ್ತಿಕ್ತಾರೆ ಅಂತ ಒದ್ದಾಡ್ತಿದ್ದೀರಿ. ಯಾರದೋ ಜೊತೆ ಸ್ಪರ್ಧೆಗಿಳಿದಾಗ ಅಥವಾ ಜೀವನ ಒಂದು ರೇಸ್ ಅಂದುಕೊಂಡಾಗ ವೇಗವಾಗಿ ಅಂತಿಮ ಗೆರೆನ ತಲುಪಬೇಕು ಅಂದ್ಕೊಳ್ತೀರಿ ಅಲ್ವಾ? ಹಲೋ, ಇಡೀ ಜೀವನನೇ ಒಂದು ರೇಸ್ ಆದರೆ ಅಂತಿಮ ಗೆರೆ ಸಾವು. ಯಾಕಲ್ಲಿಗೆ ಬೇಗ ಹೋಗಲ್ಲ? ಅದ ಬೇಕಾಗಿರೋದು. ಯೂನಿವರ್ಸಿಟಿಗಳಲ್ಲಿ ಅದು ಕೂಡ ಆಗ್ತಿದೆ ಅಂತಿದ್ದಾರೆ. ಅದು ಕೂಡ ಆಗ್ತಿದೆ. ಅತ್ಯಂತ ದುರದೃಷ್ಟಕರ. ಒಬ್ಬ ಯುವಕ ಯಾಕೆ ತನ್ನ ಜೀವ ತೆಕ್ಕೊಳ್ತಾನೆ? ತಮ್ಮ ಜೀವ ತೆಕ್ಕೊಳ್ತಿದ್ದಾರೆ ಅಂದರೆ ನಾವು ಈ ಸಮಾಜದಲ್ಲಿ ಏನೋ ಮೂಲಭೂತವಾದ ತಪ್ಪು ಮಾಡುತ್ತಿದ್ದೀವಿ. ಮುಖ್ಯವಾದ ಸಮಸ್ಯೆ ಇದು. ಎಲ್ಲರೂ ಆಕ್ರಮಣಕಾರಿಯಾಗಬೇಕು ಅಂದುಕೊಳ್ಳುತ್ತೀವಿ. ನಾಟ್ ಎವ್ರಿ ಬಡೀಡರ್ ಹ್ಯಾಸ್ ಎ ಹಾರ್ಟ್ ಟು ಬಿ ಎ ಕಾನ್ಕರರ್. ಎಲ್ಲರೂ ಏನನ್ನೂ ಹತ್ತಿಕ್ಕಬೇಕು ಅಂತ ಬಯಸಲ್ಲ. ಹಲೋ, ಎಲ್ಲರೂ ಪರಿಶೋಧಿಸೋಕೆ, ತೊಡಗಿಕೊಳ್ಳೋಕೆ, ಅರ್ಥ ಮಾಡಿಕೊಳ್ಳೋಕೆ ಬಯಸ್ತಾರೆ. ಆದರೆ ನಾವು ಇಡೀ ಜಗತ್ತನ್ನೇ ಈ ದಮನಕಾರಿ ಮಾರ್ಗಕ್ಕೆ ತಂದಿದ್ದೀವಿ. ಈಗ ಆಗೋದೇನೆಂದರೆ ಸೂಕ್ಷ್ಮ ಜನರೆಲ್ಲ ತುಳಿಯಲ್ಪಡ್ತಾರೆ ಮತ್ತು ಒರಟು ಜನರು ಮೇಲೇರ್ತಾರೆ. ಜಗತ್ತಿನಲ್ಲಿ ಸಮಾಜವನ್ನು ರಚಿಸೋ ಒಳ್ಳೆ ದಾರಿ ಇದಲ್ಲ. ಜನರನ್ನು ನಿರ್ಮಿಸೋ ಈ ರಚನೆಯನ್ನು ಬದಲಾಯಿಸೋ ಸಮಯ ಇದು. ಶಿಕ್ಷಣ ಒಂದು ಮುಖ್ಯವಾದ ಪ್ರಕ್ರಿಯೆ, ಯಾಕಂದರೆ ಸುಮಾರು 90% ಜನರು ಈ ಜರಡಿಯ ಮೂಲಕ ಸಾಗುತ್ತಿದ್ದಾರೆ ಅಲ್ವಾ? ಈ ಜರಡಿ ಸಂವೇದನಾಶೀಲವಾದ ಅತ್ಯಂತ ಮಾನವಿಕ ಜರಡಿ ಆಗಬೇಕು. ಸಾಮ್ರಾಜ್ಯಶಾಹಿ ಜರಡಿ ಆಗಬಾರದು. ಇದು ಅಡಾಲ್ಫ್ ಹಿಟ್ಲರ್ ಅಥವಾ ಅಲೆಕ್ಸಾಂಡರ್ ಅವರಂತಹ ಜರಡಿ ಆಗಬಾರದು. ಸದ್ಯ ನಾವು ಅಂಥವರನ್ನೇ ತಯಾರಿಸ್ತಿದ್ದೀವಿ. ಯಾವಾಗಲೂ ಅದನ್ನೇ ಪ್ರಯತ್ನಿಸಿದ್ದು. ಬೇರೆಯವರ ಸೋಲುಗಳನ್ನು ಎಂಜಾಯ್ ಮಾಡೋ ದಬ್ಬಾಳಿಕೆಗಾರರನ್ನು ನಿರ್ಮಿಸ್ತಿದ್ದೀವಿ ಅಲ್ವಾ? ನಾನು ನಂಬರ್ 1 ಆಗಬೇಕು ಅಂದರೆ ಏನರ್ಥ? ನೀವೆಲ್ಲ ಸೋತಿದ್ದನ್ನು ಎಂಜಾಯ್ ಮಾಡ್ತೀನಿ ಅಂತ. ಯಾಕೆ ಇದನ್ಯಾಕೆ ತಂದಿದ್ದೀರಿ? ಜಗತ್ತಿನ ಯುವಜನತೆ ಮುಂದೆ ಬಂದು ಹೆಚ್ಚು ಸಂವೇದನಾಶೀಲ ಮಾನವಿಕ ಶಿಕ್ಷಣ ಪದ್ಧತಿಯನ್ನು ಕೇಳಬೇಕು. ನಿಮ್ಮ ಬೆಳವಣಿಗೆ ಒಳಿತಿಗಾಗಿ ಮತ್ತು ಜಗತ್ತಿನ ಒಳಿತಿಗಾಗಿ, ಯಾಕಂದರೆ ನಾಳೆ ಈ ಜಗತ್ತು ನಿಮ್ಮದೇ. To me, 2 billion trees sounds like a really huge number.
842 ಕೋಟಿ ಅನ್ನೋದು ಕೇಳೋಕೆ ತುಂಬಾನೇ ದೊಡ್ಡ ಸಂಖ್ಯೆ. ಆದರೆ ಈ ಶುಷ್ಕ ಪ್ರದೇಶಗಳಲ್ಲಿರೋ 130 ಕೋಟಿ ಜನರು, ಆ ಸಂಖ್ಯೆ ಇಬ್ರಾಹಿಮಿಗೆ ನಿದ್ದೆ ಕೆಡಿಸಿದೆ. ಆದರೆ ನನಗಲ್ಲಿ ಪರಿಹಾರ ಕಾಣುತ್ತಿದೆ. ಯಾಕಂದರೆ ನಮ್ಮ ಜನಸಂಖ್ಯೆ ಅಷ್ಟಿದೆ, ನಾವು 130 ಕೋಟಿ ಜನರು. ಮುಂದಿನ 12 ವರ್ಷಗಳ ಅವಧಿಯಲ್ಲಿ ಕೇವಲ 2 ಗಿಡಗಳನ್ನು ನೆಡೋಕೆ ಬದ್ಧರಾದರೆ ಆಯಿತು. ಹಾಗಾಗಿ ಸಮಸ್ಯೆ ಮತ್ತು ಪರಿಹಾರ ಬೇರೆ ಬೇರೆ ಅಲ್ಲ. ನಾವು ನಿರ್ದಿಷ್ಟ ಆಯಾಮನ ಬಳಸಿಕೊಂಡ್ರೆ ಅದು ಪರಿಹಾರ ಆಗುತ್ತೆ. ನಾವು ಅದನ್ನು ಬಳಸಿಕೊಳ್ಳದೇ ಇದ್ರೆ ಅದು ಸಮಸ್ಯೆ ಆಗುತ್ತೆ. ಈಗ ಇದನ್ನು ಪರಿಹಾರದೆಡೆಗೆ ಬಳಸ್ಕೊಳ್ತೀವಾ ಇಲ್ವಾ ಅನ್ನೋದೊಂದೇ ಪ್ರಶ್ನೆ. ಕಾವೇರಿ ಕೂಗು 83-84 ಸಾವಿರ ಚದರ ಕಿಲೋಮೀಟರ್ಗಳವರೆಗೆ ಹರಡಿರೋ ಕಾವೇರಿ ಕೊಳ್ಳ ಪ್ರದೇಶಗಳ ಕಡೆಗೆ ಕೇಂದ್ರಿತವಾಗಿದೆ. ಮಣ್ಣಿನ ಪುನಶ್ಚೇತನಕ್ಕೆ ಮರದ ಎಲೆಗಳು ಮತ್ತು ಪ್ರಾಣಿ ತ್ಯಾಜ್ಯ ಬೇಕು, ಆದರೆ ಇವೆರಡೂ ಇಲ್ಲ. ಇಬ್ರಾಹಿಂ ಅವರು ಹೇಳಿದ ಹಾಗೆ ಯಾರೋ ಎಲ್ಲೋ ಏನೋ ಬೆಳೀತಿದ್ದಾರೆ. ಈಗ ಜಗತ್ತಿನಾದ್ಯಂತ ಮಾರುಕಟ್ಟೆ ಇರೋದ್ರಿಂದ ನೀವು ಸ್ಥಳೀಯವಾಗಿ ಮಾತ್ರ ಅಲ್ಲ, ಜಗತ್ತಿನ ಇನ್ನೊಂದು ಮೂಲೆಯಲ್ಲೂ ಮಾರಬಹುದು. ಹೀಗಿರುವಾಗ ಮಣ್ಣಿನ ಫಲವತ್ತತೆನ, ಮಣ್ಣಿನ ಜೀವ ವೈವಿಧ್ಯತೆಯ ಸಮೃದ್ಧತೆಯನ್ನು ಕಾಯ್ದುಕೊಳ್ಳೋದು ಅತಿ ಮುಖ್ಯವಾದ ಜವಾಬ್ದಾರಿ. ಇದೇ ಕಾವೇರಿ ಕೂಗಿನ ಉದ್ದೇಶ. Absolutely in line with you know the mandate of this convention, and we are very happy to work with the Isha Foundation and develop this partnership. We sincerely hope that there will be more leaders like you from around the world, not only in India but in other parts of the world, because for someone to dedicate their life into this mandate of sustainable development and a sustainable planet. ಕಾವೇರಿ ಕೂಗು ನನಗೆ ಮತ್ತು ನಮ್ಮ ಸ್ವಯಂ ಸೇವಕರಿಗೆ 12 ವರ್ಷಗಳ ಬದ್ಧತೆ. ಇದನ್ನು ಸಾಕಾರಗೊಳಿಸೋದಕ್ಕೆ ನಿಮ್ಮ ಬೆಂಬಲ ಬೇಕು. ಇದು ಕೇವಲ ಕಾವೇರಿ ಬಗ್ಗೆ ಅಲ್ಲ, ಜಗತ್ತಿನ ಉಷ್ಣ ಪ್ರದೇಶಗಳಿಗೆ ಇದನ್ನೊಂದು ನಿದರ್ಶನವಾಗಿಸಬೇಕು ಅಂದುಕೊಂಡಿದ್ದೀವಿ.